تتكلم ವರ್ಷಗಳಿಂದ ಸುಮಾರು ದೈಹಿಕ ಶಿಕ್ಷಕರ ನೇಮಕಾತಿ ಆಗಿಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ. ಅದೇ ರೀತಿ ಅಂದ್ರೆ ಪ್ರೌಢ ಶಾಲೆಗಳಲ್ಲಿ ಅಂತಂದ್ರೆ 9 ವರ್ಷಗಳಿಂದ ನೇಮಕಾತಿ ಆಗಿಲ್ಲ. ಕಾಲೇಜುಗಳಲ್ಲಿ ಸುಮಾರು ವರ್ಷಗಳಿಂದ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಏ ಇವ್ರಿಗೆ ಹೋಗಕ್ಕೆ ಇಲ್ಲಿ ದಾರಿ ಮಾಡಿದಿರಿ. ಏನಿದು ನೀನು ಆಗ್ಲಲ್ಲ ಆಯ್ತು ಕೊಡ್ಸೋಣ ನಡಿ. ಇವನಿಗೆ ಎಲ್ಲಾದ್ರೂ ಕೆ ಎಂ ಎಫ್ ನಲ್ಲಿ ಅಥವಾ ಯಾವ್ದೋ ಮಲ್ಟಿ ನ್ಯಾಷನಲ್ ಇದರಲ್ಲಿ ರಾಜು ರಾಮಕೃಷ್ಣ ಬೈರಮಂಗಲದಿಂದ ಬಂದಿದ್ದೀನಿ. ನಾವು ಮೊನ್ನೆ ಸಿದ್ಧಗಂಗಾ ಇದರಲ್ಲಿ ಮಠದಲ್ಲಿ ನನ್ನ ಮಗನ ಹಾಕಿದ್ದೆ, ಕಳ್ಕೊಂಡಿದ್ದೀನಿ. ಅವನ ಪರಿಹಾರ ನಿಧಿಗೋಸ್ಕರ ಇಲ್ಲಿ ಬಂದೆ. 2 ಲಕ್ಷ ಪರಿಹಾರ ಘೋಷಿಸಿದ್ರು ಗೃಹ ಸಚಿವರು. ಅವ್ರು ಅದ್ರ ಬಗ್ಗೆ ಏನು ಅಂತಲೂ ಇದುವರೆಗೂ ಏನು ಅಂತ ಗೊತ್ತಾಗಲಿಲ್ಲ. ಸಿ ಎಂ ಮೀಟ್ ಆದರೆ ಏನಾದರೂ ಪರಿಹಾರ ಕೊಡಿಸ್ತಾರೇನೋ ಅಂತ ಬಂದಿದ್ದೀನಿ ಇಲ್ಲಿ. ಸರ್ಗೆ ಮಾತಾಡಿದ್ದೀನಿ, ಆಯಿತು ಅಂತ ಹೇಳಿದ್ದಾರೆ, ನೋಡಬೇಕು ಏನಾಗುತ್ತೆ ಅಂತ. ಅದು ಅವ್ರಿಗೆ ಗೊತ್ತಿರುತ್ತೆ ಸರ್, ನಮಗೆ ಗೊತ್ತಿಲ್ಲ. ಅಲ್ಲೇ ನ್ಯಾಯ ಕೊಡಿಸಿಲ್ಲ ನನಗೆ, ಅಲ್ಲಿ ಬಂದು ನ್ಯಾಯ ಕೊಡಿಸಿಲ್ಲ. ಇಲ್ಲಿವರೆಗೂ ಬಂದಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಕಾದು ನೋಡಬೇಕಲ್ವ. ಆರ್ ಡಿ ಪಿ ಆರ್ ಸೆಕ್ರೆಟ್ರಿ ಹೇಳಿ ಮಾಡಿಸ್ಕೊಳ್ಳೋಣ ನಡಿ. ಪಂಚಾಯತಿದವರು ನಾವು ಮನೆಗಳು ವರ್ಕ್ ಕಾರ್ಡ್ ಸಿಕ್ಕಿಲ್ಲ ಸರ್ ನಮಗೆ. ಅಷ್ಟು ನಮ್ಮ ಮನೆಗಳು ಮಾಡಿಕೊಡಿ ಸರ್ ವರ್ಕ್ ಕಾರ್ಡ್. ನಮ್ಮದು ಗುಲ್ಬರ್ಗ ಸರ್. ನಮ್ಮದು ನಮ್ಮ ತಾಯಿ ಹೆಸರು 2 ಎಕರೆ ಜಮೀನಿದೆ. ಗಂಗಾ ಕಲ್ಯಾಣ ಬೋರ್ವೆಲ್ ಸಲಿಕೆಗೆ ಗುಲ್ಬರ್ಗದಿಂದ ಬಂದಿದ್ದೇವೆ ಸರ್. ಜನಸ್ಪಂದನೆ ಆದಂಥ ಕಾರ್ಯಕ್ರಮ ಇತ್ತಂತ. ಹಾಂ ಆಗಿದೆ ಸರ್. ಅದೇ ಸರ್ ಕೊಟ್ಟಿದ್ದೆವು, ಬಟ್ ಸಮಾಜ ಕಲ್ಯಾಣ ಅಧಿಕಾರಿ ಇದು ಲೆಟ್ರ್ ಮಾಡೋದು ಬಿಟ್ಟು ಕಂದಾಯ ಇಲಾಖೆದವ್ರಿಗೆ ಲೆಟ್ರ್ ಮಾಡಿದ್ದಾರೆ ಸರ್. ಈ ಥರ ಮಿಸ್ ಮಾಡಿದ್ದಾರೆ ಸರ್. ನಾವು ಆ್ಯಕ್ಚುಲಿ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟು ಗಂಗಾ ಕಲ್ಯಾಣ ಬೋರ್ವೆಲು ಬಂದುಬಿಟ್ಟು ಕಂದಾಯ ಇಲಾಖೆದವ್ರಿಗೆ ಲೆಟ್ರ್ ಮಾಡಿಕೊಟ್ಟಿದ್ದಾರೆ. ಸಿ ಎಂ ಮಾತ್ರ ಮೀಟ್ ಆಗಿದೆ ಸರ್.